ನೋಡ್ತಾ ಇದ್ದೀರಾ ವಿಒಪಿಟಿ ನ್ಯೂಸ್ ಅಪ್ಡೇಟ್. ನಾನು ವೀಕ್ಷಾ ಮಂಜುನಾಥ್. ಕಳೆದ ವಾರದಿಂದ ಭಾರತಕ್ಕೆ ಯಾವುದೇ ರೀತಿಯ ಸಿಹಿ ಸುದ್ದಿ ದೊರಕಿರಲಿಲ್ಲ. ತಮಿಳುನಾಡಿನಲ್ಲಿ ಇಳಿದ ಐಎಫ್ ಚಾಕೋ ದುರಂತದಲ್ಲಿ ಬಿಪಿನ್ ರಾವತ್ ಸೇರಿದಂತೆ 13 ಮಂದಿ ಡಿಸೆಂಬರ್ 8ರಂದು ಮೃತಪಟ್ಟಿದ್ದರು. ಅವರೊಡನೆ ಇದ್ದ ಕ್ಯಾಪ್ಟನ್ ವರುಣ್ ಸಿಂಗ್ ಅವರು ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ವೆಲ್ಲಿಂಗ್ಸ್ಟನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಕಮಾಂಡ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಡಿಸೆಂಬರ್ 15ರಂದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟರು. ಭಾರತದಲ್ಲಿ ಮಹಿಳೆಯರ ವಿವಾಹದ ಕಾನೂನುಬದ್ಧ ವಯಸ್ಸನ್ನು ಡಿಸೆಂಬರ್ 15ರಂದು ಕೇಂದ್ರ ಸಚಿವ ಸಂಪುಟದಲ್ಲಿ 18ರಿಂದ 21ಕ್ಕೆ ಏರಿಕೆ ಮಾಡುವುದಾಗಿ ನಿರ್ಧರಿಸಲಾಗಿದೆ. 21 ವರ್ಷಗಳ ಬಳಿಕ ಭಾರತಕ್ಕೆ ಒಲಿದ ಮಿಸ್ ಯೂನಿವರ್ಸ್ ಕಿರೀಟ 1994ರಲ್ಲಿ ಮೊದಲನೇ ಬಾರಿಗೆ ಸುಷ್ಮಿತಾ ಸೆನ್ ರವರಿಗೆ ಹಾಗೂ ಎರಡನೇ ಬಾರಿಗೆ ಲಾರಾ ದತ್ತರವರಿಗೆ ಮಿಸ್ ಯೂನಿವರ್ಸ್ ಕಿರೀಟ ಲಭಿಸಿತ್ತು. ಇದೀಗ 21 ವರ್ಷಗಳ ನಂತರ ಹರ್ನಾ ಸಂದುರವರು ಮಿಸ್ ಯೂನಿವರ್ಸ್ ಕಿರೀಟವನ್ನು ಧರಿಸಿದ್ದಾರೆ. ಭಾರತದಲ್ಲಿ 5784 ಕೋವಿಡ್ ಪ್ರಕರಣ ಪತ್ತೆ. ಇಂದು ಹೋಲಿಸಿದರೆ 21% ಕಡಿಮೆಯಾಗಿದೆ. ರಾಜಸ್ಥಾನ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಕೇರಳ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಮಿಕ್ರಾನ್ ವೈರಸ್ ಪತ್ತೆಯಾಗಿದೆ.